ಬಿಗ್ ಬಾಸ್ ಗಟ್ಟಿಗಿತ್ತಿ ರಶ್ಮಿಯನ್ನ ಯಾಕೆ ಮೆಚ್ಚಿಕೊಂಡ್ರು ಜನತೆ? ಹೆಣ್ಣು ಮಗಳೊಬ್ಳು ಬೆಳೆದು ನಿಲ್ಲೋದಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಾನಾ ಅಡೆತಡೆಗಳಿವೆ. ಅದೆಲ್ಲವನ್ನ ಮೀರಿಕೊಂಡು ರೇಡಿಯೋ ಜಾಕಿಯಾಗಿ, ನಟಿಯಾಗಿ, ನಿರೂಪಕಿಯಾಗಿ ಮನೆ ಮಾತಾಗಿರುವವರು ರ್ಯಾಪಿಡ್ ರಶ್ಮಿ. ಅವರೀಗ ಬಿಗ್ ಬಾಸ್ ಸ್ಪರ್ಧೆಯಾಗಿಯೂ ಕನ್ನಡಿಗರ ಮನ ಗೆದ್ದಿದ್ದಾರೆ. ಅದಿಲ್ಲದೆ ಹೋಗಿದ್ರೆ ಅವರು ಫೈನಲ್ಸ್ ಪ್ರವೇಶ ಮಾಡೋದು ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ. ಹಾಗಾದ್ರೆ ಕನ್ನಡಿಗರು ಬಿಗ್ ಬಾಸ್ ಸ್ಪರ್ಧೆಯಾಗಿ ರಶ್ಮಿ ಅವರನ್ನ ಮೆಚ್ಚಿಕೊಳ್ಳೋಕೆ ಕಾರಣವೇನು ಅಂತೊಂದು ಪ್ರಶ್ನೆ ಎದುರಾಗುತ್ತೆ. ಸೀಸನ್ ಅನ್ನು ನಿಯಮಿತವಾಗಿ ನೋಡಿದವರಿಗೆಲ್ಲ ಉತ್ತರವೂ ಪಕ್ಕಾ ಆಗಿರುತ್ತೆ. ಅಸಲಿಗೆ ರಶ್ಮಿ ಖಾರಖಾರವಾದ ನೇರ ನಡವಳಿಕೆಯಿಂದಲೇ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ತಾವು ತುಂಬಾ ನೇರ ಸ್ವಭಾವದವರು ಅಂತ ತೋರಿಸಿಕೊಳ್ಳೋದು ಸುಲಭ, ಆದರೆ ಅದಕ್ಕೆ ಅಂಟಿಕೊಂಡು ಹಾಗೆಯೇ ಇರೋದು ನಿಜಕ್ಕೂ ಕಷ್ಟ. ಯಾಕಂದ್ರೆ ತುಂಬಾ ಸಂದರ್ಭಗಳಲ್ಲಿ ಈ ನೇರವಂತಿಕೆಯಲ್ಲಿ ಸತ್ಯವಿದ್ರೂ ಮನಸ್ಸುಗಳು ಒಡೆಯುತ್ತವೆ, ನಂಬಿಕೆ ಛಿದ್ರವಾಗುತ್ತೆ. ಆಸುಪಾಸಲ್ಲಿ ಪ್ರತಿ ಕ್ಷಣವೂ ಕತ್ತಿ ಮಸೆಯುವಂತಹ ವಿರೋಧಿಗಳು ಹುಟ್ಟಿಕೊಳ್ತಾರೆ. ಅದ್ಯಾವುದಕ್ಕೂ ಅಂಜದೆ ಎದೆ ಕೊಡೋದಿದೆಯಲ್ಲ, ಅದು ನಿಜವಾದ ಚಾಲೆಂಜ್. ಸಂದಿಗೊಂದಿ ಮೂಲೆ ಮೂಲೆಗಳಲ್ಲೂ ಕ್ಯಾಮರಾ ಕಣ್ಣಿರೋ ಬಿಗ್ ಬಾಸ್ ಮನೆಯಲ್ಲಂತೂ ನಾಟಕ ಮಾಡಿದ್ರೆ ನಗೆ ಪಾಟಲೇ ಗತಿ. ಆದ್ರೆ ಅಂತಹ ಯಾವ ತೋರಿಕೆಯೂ ಇಲ್ಲದೆ ತಾನು ತಾನಾಗಿಯೇ ಉಳಿದಿರುವವರು ರಶ್ಮಿ. ಅವರು ಯಾವತ್ತೂ ತಮ್ಮ ನಿರ್ಧಾರಕ್ಕೆ ತಾವೇ ಡಿಕ್ಕಿ ಹೊಡಲಿಲ್ಲ, ನೇರವಂತಿಕೆಯಿಂದ ಒಂಟಿಯಾದ್ರೂ ಒಂದು ಗುಂಪು ಕಟ್ಟಿಕೊಳ್ಳುವ ಮನಸ್ಸು ಮಾಡಲಿಲ್ಲ. ಮುಂದೊಂದು ಹಿಂದೊಂದು ಎಂಬುದು ತನ್ನ ಜಾಯಮಾನವೇ ಅಲ್ಲ ಎಂಬಂತೆ ಬಿಂದಾಸಾಗಿ ಆಟ ಮುಂದುವರಿಸಿದ ರಶ್ಮಿ ಬರಬರುತ್ತಾ ಹೊಸ ಪ್ರೇಕ್ಷಕರನ್ನು ಆವರಿಸಿಕೊಂಡ್ರು. ಇಂದು ಅವರು ಫೈನಲ್ ಪ್ರವೇಶ ಮಾಡಿ ಬಿಗ್ ಬಾಸ್ ಸಂಭಾವ್ಯ ವಿನ್ನರ್ ಅನಿಸಿಕೊಂಡಿರೋದ್ರ ಮೂಲ ವಿರೋಧೆ ಅವರ ಸಹಜ ವ್ಯಕ್ತಿತ್ವದಲ್ಲಿ. ಈ ಮಾತನ್ನ ಬಿಗ್ ಬಾಸ್ ಪ್ರೇಕ್ಷಕರು ಖಂಡಿತ ಅಂಗೀಕರಿಸುತ್ತಾರೆ. ಹೌದು ಸ್ವಾಮಿ,